ಎಸ್ ಸರ್ ರೈಡ್ ಸ್ಟಾರ್ಟ್ ಹೈ ವೋಲ್ಟೇಜ್ ಮ್ಯಾಚ್ ಬಿಡ್ತೇನೆ ಎಸ್ ಈಗ ಸ್ಟಾರ್ಟ್ ಸ್ಥಳೀಯಲ್ಲಿ ಒಂದು ಹಿಡಿತ ಬರ್ತದೆ ಎರಡು ಶೂನ್ಯ ದಾಳಿಯಲ್ಲಿ ನದಿ ಟ್ಯಾಕಲ್ ಬರ್ತಾ ಆಗಲಿಲ್ಲ ಮೈದಾನದಾಗ ಮದುವೆಯಲ್ಲಿ ಆಕಾಶ್ ಜಮ್ಮು ಕಾಶ್ಮೀರ ಆಡುತ್ತಿರುವ ಆಟಗಾರರು ಎರಡು ನಾಲ್ಕು ಅನಿಕೇತ್ ಪಾಟೀಲ್ ಫೌಂಡೇಶನ್ ಪರವಾಗಿ ಅಕ್ಕಡಿ ಕಾರ್ನರ್ನಲ್ಲಿ ನಾಲ್ಕನೇ ಜರ್ಸಿಯಲ್ಲಿ ಬೆಂಚ್ ಮತ್ತೆ ದಾಳಿಯಲ್ಲಿ ಚೇತರ್ ಕೊನೆಯ ದಾಳಿಯಲ್ಲಿ ಎರಡು ಅಂಕವನ್ನು ಗೆಲ್ಲಿಸಿಕೊಂಡ ಆಟಗಾರರು ಚೇತನ್ ಅವರು ಅಕ್ಕದ ಹುಡುಕಾಟದಲ್ಲಿ ಗುಡ್ ಡಿಸಿಷನ್ ರಿವ್ಯೂ ನೋಡ್ಬೋದು ನಾಳೆ ವಿಡಿಯೋ ಕಳಿಸ್ತೇವೆ ಯೂಟ್ಯೂಬ್ ಚಾನಲ್ದಾಗ ಏನ್ ಮಾಡಲ ಗೊತ್ತಿಪ್ಪ ಹೇಳಿ ಒಬ್ಬ ಉತ್ತಮವಾದ ಆಟಗಾರನ ಹಿಡಿದು ಹಾಕಿದ್ದಾರೆ ಜಮ್ಮಕಟ್ಟಿ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಮತ್ತೆ ದಾಳಿಯಲ್ಲಿ ಚೇತನ್ ಚೇತನ್ ಅವರು ಸಿಂಗಲ್ ಆಗಿ ಚೇತನ್ ಅವರನ್ನು ಸಿಂಗಲ್ ಆಗಿ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ ಬೋನಸ್ ನ ಪ್ರಯತ್ನ ಎಷ್ಟು ಬೋನಸ್ ಇಲ್ಲಿ ಬಂದಿದೆ ಐದು ಐದು ಸಮಬಲದ ಹೋರಾಟದಲ್ಲಿ ಚೇತನ್ ಅವರ ಸತತ ದಾಳಿ ನಡೀತಾ ಇದೆ ಮುಂದೆ ಯಾವುದೇ ರೀತಿಯ ಅಂಕಗಳು ಈ ರೈಟ್ ನಲ್ಲಿ ದೊರಕಿಲ್ಲ
ಎರಡು ಅಂಕಗಳು ಒಂದು ಉತ್ತಮವಾದ ಆಟಗಾರ ಲಕ್ಷಣ. ತಾವೇ ಬೇಕಾದ್ರೆ ನಾನು ಎರಡನೇ ಪುಟ್ಟಿದ್ದೇನೆ, ಬೇರೆ ಯಾರು ನನ್ನ ಪುಟ್ಟಿಲ್ಲ ಅಂತ. ಒಂದು ಒಳ್ಳೆಯ ಆಟಗಾರ ಲಕ್ಷಣ ಬೋನಸ್, ಸುಲಭದ ಬೋನಸ್ ಕೇಳ್ತಾ ಇದ್ದಾರೆ. ಆಲೋಚನೆ ಮಾಡುವ ವಿಚಾರದಲ್ಲಿ ಇಲ್ಲ ಇಲ್ಲ ಇಲ್ಲ, ಆಟಗಾರರು ಕೂಡ ಕಾಯ್ತಾ ಇದ್ದಾರೆ. ಈ ಕಡೆ ಒಂದು ಬೋನಸ್, ಈ ಕಡೆ ಮೂರು ಪಾಯಿಂಟ್. ಫಾಲೋ ಮಾಡುವ ಮುಖಾಂತರ ಮತ್ತು ಪದ್ಯ ಮತ್ತೆ ಪ್ರಾರಂಭಗೊಂಡಿದೆ. ಹತ್ತು ಆರು ಸಾಕ್ಸ್ BS Belagoti, this is second call for you. Belagoti captain, be ready. Raise your hand. Yes, thank you. Kali Yedi Patti, humne inne number 8 gara. Bonus to play. Adala, no bonus at the. Nirnaya. Kali Yedi Pablu. ಶರಗೋಟ್ ತಂಡದ ಪ್ರಮುಖ ಆಟಗಾರ ದಾಳಿಗರ ಬಾಗಲಕೋಟ್ ಹಾಗೂ ಕೂಡ ಬಾಗಲಕೋಟ್ ತಂಡದ ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಬಿಲ್ ಬರ್ತಾ ಇಲ್ಲ. ನದಿ ಮರ ದಾಳಿಯಲ್ಲಿ ಮಹಾರಾಷ್ಟ್ರ ತಂಡ ಬರ್ತಾ ಇದೆ. ಯಾವುದೇ ರೀತಿಯ ದಾಖಲು ಸಕ್ಕರೆ ಅಲ್ಲಿ ಕೂಡ ಎಸ್ಎಸ್ಸಿ, ಇಲ್ಲಿ ಕೂಡ ಎಸ್ಎಸ್ಸಿ. 11-7 7-11 ಆಗ್ಬಾರ್ದು ನೋಡ್ರಿ. ಈಗ ಆಗಿದ್ದು 7-11 7-11 ಆಗ್ಬಾರ್ದು ಆಗಿದ್ದೀನಿ. ನಮಗೂ ಯಾಕೆ ಬಂದಿಲ್ಲ ಹೆಂಗ ಅಂತಾರ ಕಮೆಂಟ್ರಿ ಮಾಡಿದಾಗ ನಮ್ ಕಡೆ ಹುಡುಗರಿಲ್ಲ, ಅದಕ್ಕೆ ನಮ್ ಗೋದಿದ್ದಾರೆ ಗೋದಿದ್ದ ಅಂದ್ರು ನಾವು. ಹಂಗಂದ್ರೆ ನಮಗೂ ಯಾಕೆ ಗೊತ್ತಿಲ್ಲ. ಮತ್ತೆ ದಾಳಿಯಲ್ಲಿ 07 ಆಟಗಾರ ಸಿಂಗಲ್ ಟ್ಯಾಕಲ್ ಬಿಡ್ತಾ ಇಲ್ಲ. ಇಲ್ಲಿ ಒಂದು ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಈ ರೈಟ್ ಶಾಟ್ ಅಲ್ಲಿ. ಮತ್ತೆ ದಾಳಿಯಲ್ಲಿ ಚೇತನ್ ಸತತವಾಗಿ ಅಂಕ ಪಡೆಯುತ್ತಿರುವ ದಾಳಿಗಾರ, ತಮ್ಮ ತಂಡಕ್ಕೆ ನೆರವಾಗಿರುವ ಆಟಗಾರ. ಬೋನಸ್ ಪ್ರಯತ್ನ ಕಾದು ನೋಡೋಣ. ಆತಲ್ಲ ಏನಂತ ಹೇಳ್ತಾ ಕರೆಕ್ಟ್ ಆಗಿ ಇಲ್ಲಿ ಹೋಗಿ ನೋಡಿಕೊಳ್ತಾ ಇದ್ದಾರೆ. ಇದು ಒಳ್ಳೆಯ ನಿರ್ಣಯ. ಅಂಪೈರ್ಗಳ ನಿರ್ಣಯವೇ ಕೊನೆಯ ನಿರ್ಣಯ. ಮತ್ತೆ ಒಂದು ಅಂಕ ಇಲ್ಲಿ ಕೊಬ್ಬರಿ ರೈಟ್ ಕಾರ್ನರ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಆಕಾಶ ತಂಡದ ಬಲಿಷ್ಠ ಸಪೋರ್ಟ್ ರೈಡರ್ ಅಂತ ಹೇಳ್ಬೋದು. ಚೆಕ್ ಮಾಡಿ ಮತ್ತೆ ವಾಪಸ್ ಆಗ್ತಾ ಇದ್ರೆ 7 ನಂಬರ್ ಆಟಗಾರರು ಕೊಲ್ಲಾಪುರ ತಂಡದವರು. ಹೇಳ ದ್ವಿತೀಯ ಅರ್ಧದಲ್ಲಿ ಮತ್ತೆ ಪದ್ಯ ಪ್ರಾರಂಭ. ಲೈನ್ ನಂಬರ್ ನೋಡಿ, ಮ್ಯಾಚ್ ತುಂಬಾ ಸ್ಟ್ರಗಲ್ ಇದೆ. ಬ್ರೂಸ್ಲಿ ಅವರೇ, ಬ್ರೂಸ್ಲಿ ಇದ್ದೀರಾ? ಓಕೆ, ಧನ್ಯವಾದಗಳು. ತಮಗೆ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ ಬ್ರೂಸ್ಲಿ ಅವರು. ತಮ್ಮ ಕೊಡುಗೆ ಅಪಾರವಾದದ್ದು. ತಾವು ತಮ್ಮ ಕೆಲಸವನ್ನು ಇದೇ ರೀತಿ ಕೊಡುಗೆಯನ್ನು ತಾವು ಈ ಪಂದ್ಯಾವಳಿಗಳು ಮುಗಿಯುವವರೆಗೆ ನಮಗೆ ನೀಡಬೇಕಾಗಿ ತಮ್ಮಲ್ಲಿ ಬೇಡಂತೆ. ನೋಡಿ, ನಿಮಗಾಗಿ ನಿಮ್ಮ ನಿಮಗೆ ಏನಾದರೂ ಏನೋ ಗಿಫ್ಟ್ ಕೊಡ್ತಾ ಇದ್ದಾರೆ. ಕಣ್ಣ ಕಣ್ಣದಲ್ಲಿ ಕೇಸರಿ ಅಂತೆ ನೋಡಿ, ನಮಗ್ ಗೊತ್ತಿಲ್ಲ ಅದೆಲ್ಲ. ಹಾ, ಅಲ್ಲಿ ಯಾರು ಅಂದ್ರೆ ನೋಡಿ, ಈ ಎಲ್ಲ ತಂಡಗಳು ಮೊದಲ ರೈಡ್ ಅಲ್ಲಿ ಎಂಪಿ, ಈ ಕಡೆ ಕೂಡ ಮಧ್ಯ ರೈಡ್ ಆಗ್ತಾ ಇದೆ. ಎರಡೇ ರೈಡ್
ಚೇತನ್ ದಾಳಿಯಲ್ಲಿ ಚಿಂತನೀಯ ಒಬ್ಬ ಆಟಗಾರ ಜಮ್ಮುಕಂಡಿ ಜನರಲ್ಲಿ ಆಡ್ತಿದ್ದಾರೆ. ಎಸ್ ಸರ್ ಮದಿಮರು ಬಾಕ್ ಮರಿ ವಾಪಸ್ ಹೋಗ್ತಾ ಇದಾರೆ, ಡೋವಾ ಡೈರಿಗೆ ಮರಿ ಹೋಗ್ತಾ ಇದಾರೆ. ಇಲ್ಲಿ ಡೋವಾ ಡೈರಿ ಡೋವಾ ಡೈ ಮಾಡು ಇಲ್ಲಿ ಬರೀ ಸಿಗಬೇಕು ಹೋಗ್ಬೇಕು ಚೇತನ್ ಅವರು ಮಾಡು ಇಲ್ಲಿ ಬರೀ ದಾಳಿಯಲ್ಲಿ ಇಲ್ಲ ಇಲ್ಲ ಅಂಕಗ ಹುಟ್ಟು ಹುಡುಕಾಟ ಅಂತ ನಡೆಸ್ತಾ ಇದ್ದಾರೆ ಚೇತನ್ ಅವರು. ಚದುರಿಕೆ ಪ್ರಯತ್ನ ಮಾಡಿದ್ರೆ ಯಾವುದೇ ಯಶಸ್ಸು ಕಾಣಲಿಲ್ಲ. ಮೊದಲ ರೈಟ್ನಲ್ಲಿ ಆಕಾಶ್ ಹನ್ನೊಂದು ಹನ್ನೊಂದು ಹತ್ತರ ಹತ್ತರ ಗ್ಯಾರ ಗ್ಯಾರ ಲೆವೆನ್ ಲೆವೆನ್ ದಾಳಿಯಲ್ಲಿ ನಾಲ್ಕು ನೂರು ತಂಡದ ಸಪೋರ್ಟ್ ಆಗಿ ಭವಾನಿ ದಾಳಿಯಲ್ಲಿ ಮತ್ತೆ ಏಳು ಅವರ ಆಟಗಾರ ಯಾವುದೇ ಅಂತ ಇಲ್ಲ. ಸೂಪರ್ ಸ್ಟಾರ್ ಎರಡು ಹಂತಗಳು ಇಲ್ಲಿ ಟೈಮ್ ಔಟ್ ಕೇಳ್ತಾರೆ ಟೈಮ್ ಔಟ್ ಸೆಕೆಂಡ್ ಹಾಫ್ ಟೈಮ್ ಔಟ್ ಬೇಕು. ಮತ್ತೆ ದಾಳಿಯಲ್ಲಿ ಆಗ್ತಾ ಕೊನೆಯ ದಾಳಿಯಲ್ಲಿ ಯಾವುದೇ ಆಗಿಲ್ಲ ಎರಡನೇ ರೈಡ್ ಬೋನಸ್ ಪ್ರಯತ್ನ ನಡೆದಿದೆ ಕಾದು ನೋಡೋಣ. ಬೋನಸ್ ಆಗಿದೆ ಇದು ಬೋನಸ್ ನೀಡಿದ್ದಾರೆ ಇಲ್ಲಿ ಆಕಾಶ ಅವರು ತಂಡವನ್ನು ಮುಂದಾಡ್ತಾ ಇದ್ದಾರೆ. ಒಬ್ಬರಿಗೆ ಮಾತಾಡ್ತಾ ಇದು ಉತ್ತಮವಾದ ಆಟಗಾರ ಲಕ್ಷಣ. ಕೊನೆಯ ದಾಳಿಯಲ್ಲಿ ಬೋನಸ್ ಪಡೆದಂತ ಆಟಗಾರ ಈ ಕಡೆ ಬೆಂಚ್ ಕಾಯ್ತಾ ಇದ್ದಾರೆ. ನಮ್ಮ ಬೆಂಚ್ ಹಾಗೂ ಚೇತನ ಹಾಗೂ ಪದ್ರವರು ಹೊರಗಡೆ ಇದ್ದಾರೆ. ರಿವೈವ್ ಮಾಡುವ ಅವಶ್ಯಕತೆ ತಪ್ಪ ಇದೆ. ಒಂದು ಟೈಮ್ ಔಟ್ ಕೂಡ ಕೂತಿದೆ. ಮತ್ತೆ ಪದ್ಯ ಪ್ರಾರಂಭ ಎರಡನೇ ದಾಳಿ ಪಾಯಿಂಟ್ ಇಟ್ಕೊಂಡು ಆಡೋರು ರಿಮೈನಿಂಗ್ 5 ಮಿನಿಟ್ಸ್ ಕೊನೆಯ 5 ನಿಮಿಷ ಅಣ್ಣ ಏನ್ ಸರ್ ಮತ್ತೆ ಉಂಟಾಯ್ತಾರೆ
ಹದಿನೈದು ದಾರಿಯಲ್ಲಿ ಮತ್ತೆ ಶೀತ ಹತ್ತೊಂಬತ್ತು ಹದಿನಾರು ಮೂರು ಅಂಕದ ಬೃಹತ್ ಮನ್ನಡಿ ಮಹಾರಾಷ್ಟ್ರ ತಂಡ ಅನಿಕೇತ್ ಪಾಟೀಲ್ ಫೌಂಡೇಶನ್ ಪಾಲ್ಗೊಳ್ಳುತ್ತದೆ. ಹದಿನೇಳು ಹತ್ತೊಂಬತ್ತು ಹದಿನೇಳು ಹತ್ತೊಂಬತ್ತು ಈಗಾಗಲೇ ಬಹಳ ಹತ್ತಿನ ಹಿಂದೆ ಎರಡು ನಿಮಿಷ ಘೋಷಣೆ ಆಗಿದೆ. ಒಗದ್ರ ಮುತ್ತು ಮಾತಾಡಬೇಕು.